ಹಾಯ್ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಒಂದ್ಕೊಳ್ಳ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಹಾಲಿನ ಒಂದ್ಕೊಳ್ಳ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಭಾರತೀಯ ಸೇನೆ ನಿಮ್ಮ ಕಥೆ ಆರಂಭವಾಗಿದೆ 2022. ಇಲ್ಲಿ 8ನೇ ತರಗತಿ, 10ನೇ ತರಗತಿ ಮತ್ತು 12ನೇ ತರಗತಿ ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಗ್ನಿವೀರ, GD ಮತ್ತು ಟೆಕ್ನಿಕಲ್ ಕ್ಲರ್ಕ್, ಸ್ಟೋರ್ ಕೀಪರ್ ಮತ್ತು TA ಹುದ್ದೆಗಳು ಅರ್ಜಿ ಕರೆದಿದ್ದಾರೆ. ಫ್ರೆಂಡ್ಸ್, ಇದು ರ್ಯಾಲಿ ಆರಂಭವಾಗಿದೆ ಇವಾಗ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿ ತಗೊಂಡು ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ಹೊಸವರ ನಮ್ಮ ಚಾನಲ್ ನೋಡ್ತಿದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ಕೊಳ್ಳಿ, ಅಂದರೆ ಯಾವುದೇ ರೀತಿ ಹೊಸ ವಿಡಿಯೋಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. CSA ಬಗ್ಗೆ, ಜಾಬ್ ಬಗ್ಗೆ ಹಾಗೂ ಸರ್ಕಾರದ ಹೊಸ ಮಾಹಿತಿ ಬಗ್ಗೆ ನಿಮ್ಗೆ ದೊರೆಯುತ್ತಿದೆ. ಫ್ರೆಂಡ್ಸ್, ವಿಷಯ ಕೋಣ. ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ಸೇನಾ ನೇಮಕಾತಿ, ಭಾರತೀಯ ಸೇನಾ ನೇಮಕಾತಿ ಮಂಗಳೂರು ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನೊಂದು ಕೆಳಗಡೆ ಬಂದರೆ ಇಲ್ಲಿ ಈ ಕೆಳಗಿನ ಅಭ್ಯರ್ಥಿಗಳು ನೇಮಕಾತಿ ರ್ಯಾಲಿ ಭಾಗವಹಿಸಬಹುದು ಅಂತ ಕೊಟ್ಟಿದ್ದಾರೆ. ಯಾವ ಜಿಲ್ಲೆಯಲ್ಲಿ ರ್ಯಾಲಿ ಆರಂಭವಾಗಿದೆ ಅಂದರೆ ಇವಾಗ ಮೊದಲನೇ ನೋಡಬೇಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ರ್ಯಾಲಿ ಆರಂಭವಾಗಿದೆ. ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಗದಗ, ಹಾವೇರಿ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಮಾತ್ರ ಇವಾಗ ರ್ಯಾಲಿ ಆರಂಭವಾಗಿದೆ. ಹಾಗೂ ಕೂಡ ಅರ್ಜಿಗಳು ಇವಷ್ಟೇ ಓಪನ್ ಆಗಿದೆ, ಬೇರೆ ಯಾವ ಓಪನ್ ಆಗಿಲ್ಲ. ನೀವು ಯಾವ ಜಿಲ್ಲೆಯಲ್ಲಿ ಬರ್ತಿರಲ್ಲ ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ, ಇತರೆ ಜಿಲ್ಲೆಯವರು ಅರ್ಜಿ ಸಲ್ಲಿಸಲು ಬರುವುದಿಲ್ಲ. ಫ್ರೆಂಡ್ಸ್, ಇಲ್ಲಿ ಹುದ್ದೆ ಹೆಸರು ನೋಡಬೇಕಾದ್ರೆ ಮೊದಲನೇದಾಗಿ ಅಗ್ನಿವೀರ ಜನರಲ್ ಡ್ಯೂಟಿ ಅಂತ ಕೊಟ್ಟಿದ್ದಾರೆ, ಅಗ್ನಿವೀರ ಟೆಕ್ನಿಕಲು, ಅಗ್ನಿವೀರ ಕ್ಲರ್ಕು, ಅದೇ ರೀತಿ ಅಗ್ನಿವೀರ ಸ್ಟೋರ್ ಕೀಪರ್ ಅಂತ ಕೊಟ್ಟಿದ್ದಾರೆ ಟೆಕ್ನಿಕಲ್ ಒಬ್ಬರು, ಆಮೇಲೆ ಅಗ್ನಿವೀರ ಟ್ರೇಡ್ಮ್ಯಾನ್ ಇವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಹತೆ ನೋಡಬೇಕಂದ್ರೆ ವಿದ್ಯಾರ್ಥಿ ಬಂದುಬಿಟ್ಟು 8ನೇ ತರಗತಿ ಪಾಸ್ ಆಗಿರಬೇಕು ಅಥವಾ 10ನೇ ತರಗತಿ ಅಥವಾ ದ್ವಿತೀಯ PUC ಪಾಸ್ ಆದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ 10+2 ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಯಸ್ಸು ನಿಮಿತಿ ನೋಡಬೇಕಾದ್ರೆ ಕನಿಷ್ಠ ವಯಸ್ಸು 17.5 ವರ್ಷದಿಂದ ಗರಿಷ್ಠ 23 ವರ್ಷಗಳಿಗೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇದೆ ಅಂದರೆ ಇದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದಾಗಿದೆ, ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತದೆ. ಆಮೇಲೆ ರ್ಯಾಲಿ ನಡೆಯುವ ದಿನಾಂಕ ಮತ್ತು ಸ್ಥಳ ಕೂಡ ಕೊಟ್ಟಿದ್ದಾರೆ. ನೋಡಿ, ರ್ಯಾಲಿ ನಡೆಯುವ ದಿನಾಂಕ ಬಂದುಬಿಟ್ಟು ಮತ್ತು ಸ್ಥಳ ಕೊಟ್ಟಿದ್ದಾರೆ 1 ಸೆಪ್ಟೆಂಬರ್ 2022 20 ಸೆಪ್ಟೆಂಬರ್ 2022 ಸ್ಥಳ ಬಂದುಬಿಟ್ಟು ಜಿಲ್ಲಾ ಕ್ರೀಡಾ ಮೈದಾನ ಹಾವೇರಿಯಲ್ಲಿ ಈ ರ್ಯಾಲಿಗಳು ನಡೆಯುತ್ತಿವೆ. ಅಂದರೆ ಮೇಲುಗಡೆ ತೋರಿಸಿದಂಥ ಎಲ್ಲ ಜಿಲ್ಲೆಯದು ರ್ಯಾಲಿ ಅಲ್ಲಿ ನಡೀತಿದ್ದು ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಬೇಕಂದ್ರೆ ದಿನಾಂಕ ಬಂದುಬಿಟ್ಟು 5 ಜುಲೈ 2022 ಅರ್ಜಿಗಳು ಆರಂಭವಾಗಿವೆ ಇವು. ಹಾಗೂ ಕೊನೆಯ ದಿನಾಂಕ ನೋಡಬೇಕಂದ್ರೆ 5 ಆಗಸ್ಟ್ 2022 ಆಗಿದೆ. ಅಷ್ಟರೊಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಯಾ ಜಿಲ್ಲೆಯವರು. ಹಾಗೆ ಇಲ್ಲಿ ಅಧಿಸೂಚನೆ ಕೂಡ ಕೊಟ್ಟಿದ್ದಾರೆ ಮತ್ತು ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ನಾನು ವಿಡಿಯೋಕ್ಕೆ ಲಿಂಕಲ್ಲಿ ಹಾಕಿರ್ತೀನಿ ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನೀವು ಸರಿಯಾಗಿ ತೊಗೊಂಡ್ರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೆಕ್ಸ್ಟ್ ನೋಡಿ, ಇದು ಆಫೀಸಿಗೆ ಬಂದಂಥ ನೋಟಿಫಿಕೇಶನ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಆರ್ಮಿ ರಿಕ್ವೈರ್ಮೆಂಟ್ ಆಫೀಸ್ ಆಫ್ ಮಂಗಳೂರು ಅಂತ ಕೊಟ್ಟಿದ್ದಾರೆ. ರ್ಯಾಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅಗ್ನಿವೀರ ರಿಕ್ವೈರ್ಮೆಂಟ್ ರ್ಯಾಲಿ ಫಾರ್ ಮೆನ್ ಫ್ರಾಮ್ 1 ಸೆಪ್ಟೆಂಬರ್ 2022 20 ಸೆಪ್ಟೆಂಬರ್ 2022 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಸ್ಟೇಡಿಯಂ ಹಾವೇರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಒಂದು ರ್ಯಾಲಿ ಆಗಿದೆ. ಇಲ್ಲಿ ಕೂಡ ನಾವು ನೋಡ್ತಿರ್ಬೋದು ಆಗಲೇ ರೀತಿ ಎಲ್ಲ ಜಿಲ್ಲೆಗಳ ಹೆಸರು ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ಬಾಗಲಕೋಟೆ ಕೊಟ್ಟಿದ್ದಾರೆ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಮತ್ತು ದಾವಣಗೆರೆ ಮತ್ತು ಗದಗ, ಹಾವೇರಿ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಜಿಲ್ಲೆಯವರು ಮಾತ್ರ ಈ ರ್ಯಾಲಿಗೆ ಅಥವಾ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. ಬೇರೆ ಜಿಲ್ಲೆಯವರು ಅರ್ಜಿ ಸಲ್ಲಿಸಲು ಬರುವುದಿಲ್ಲ. ಅದು ಇಲ್ಲಿ ಕೊಟ್ಟಿದೆ ಆರ್ಮಿ ರಿಕ್ವೈರ್ಮೆಂಟ್ ರ್ಯಾಲಿ ಅಂಡರ್ ಅಗ್ನಿಪಥ್ ವಿಲ್ ಬಿ ಹೆಲ್ಡ್ ಆಫ್ ಎಲಿಜಿಬಲ್ ಮೇಲ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಡಿಸ್ಟ್ರಿಕ್ಟ್ ಆಫ್ ಬಾಗಲಕೋಟೆ ಅಂತ ಕೊಟ್ಟಿದ್ದಾರೆ. ಈ ಜಿಲ್ಲೆಯವರು ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಹುದ್ದೆಗಳು ಯಾವಂದರೆ ನೋಡಿ, ಅಗ್ನಿವೀರ ಜನರಲ್ ಡ್ಯೂಟಿ ಕೊಟ್ಟಿದ್ದಾರೆ, ಅಗ್ನಿವೀರ ಟೆಕ್ನಿಕಲ್ಲು, ಅಗ್ನಿವೀರ ಕ್ಲರ್ಕು, ಸ್ಟೋರ್ ಕೀಪರು ಅಥವಾ ಟೆಕ್ನಿಕಲ್ಲು ಅಥವಾ ಅಗ್ನಿವೀರ ಟ್ರೇಡ್ಮ್ಯಾನ್ 10th ಪಾಸ್ ಅಗ್ನಿವೀರ ಟ್ರೇಡ್ಮ್ಯಾನ್ ಏಳ್ದ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ಇನ್ನು ಪ್ಲೇಸ್ ನೋಡಬೇಕಾದ್ರೆ ಪ್ಲೇಸು ರ್ಯಾಲಿ ಇರ್ತಕ್ಕಂಥ ಪ್ಲೇಸ್ ಆಗಲಿದ ರೀತಿ ಇದು ಹೈವೇಲಿ ಇರತಕ್ಕಂಥ ಒಂದು ರ್ಯಾಲಿ ಆಗಿದೆ. ಇದು ಇಲ್ಲಿ ಕೆಳಗಡೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 24 ಪೇಜ್ ಇದೆ ಅದು PDF. ಸರಿಯಾಗಿ ಒಂದು ಸಲ ಎಲ್ಲ ನೋಡಿಕೊಂಡು ನಿಮ್ದು ಯಾವ ಜಿಲ್ಲೆ ಬರುತ್ತೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂತೆ ಒಂದು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಹಾಕ್ಬೇಕಂತ. ಇದೆಲ್ಲವನ್ನು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಸಲ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಫ್ರೆಂಡ್ಸ್, 24 ಪೇಜ್ ಇದೆ, ಎಲ್ಲವನ್ನು ಸರಿಯಾಗಿ ಓದ್ಕೊಳ್ಳಿ, ಓದ್ಕೊಂಡು ಅರ್ಜಿ ಸಲ್ಲಿಸಿ. ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೆಟಗರಿ ಮತ್ತು ಎಜುಕೇಷನ್ ಏಜನ್ ಕೊಟ್ಟಿದ್ದಾರೆ. ಅಗ್ನಿವೀರ ಜನರಲ್ ಡ್ಯೂಟಿ ಆರ್ಮ್ಸ್ ಹುದ್ದೆಗಳಿಗೆ 10th ಕ್ಲಾಸ್ ಪಾಸ್ ಆಗಿರಬೇಕು. ಆಮೇಲೆ ಅಗ್ರಿಗೇಡ್ ಬಂದುಬಿಟ್ಟು 44 ಇಂದ 33 ಅಂತ ಕೊಟ್ಟಿದ್ದಾರೆ. ಡಿಗ್ರಿ ಅಂತ ಕೊಟ್ಟಿದ್ದಾರೆ ಇವರಿಗೆ. ಆಮೇಲೆ ಏಜ್ ಬಂದುಬಿಟ್ಟು 17ರಿಂದ 23 ಏಜ್ ಕೊಟ್ಟಿದ್ದಾರೆ. ಅದೇ ರೀತಿ ಅಗ್ನಿವೀರ ಟೆಕ್ನಿಕಲ್ ಆಲ್ ಆರ್ಮ್ಸ್ ಬಂದರೆ ಇದು 10+2 ಇದೆ, ಇದು 17ರಿಂದ 23 ಇದೆ. 10+2 ಅಥವಾ ಇಂಟರ್ಮೀಡಿಯೇಟ್ ಪಾಸ್ ಅಂತ ಬರ್ತಿದ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಇಂಗ್ಲೀಷ್ ಇದ್ದರು. ಆಮೇಲೆ ಅಗ್ನಿವೀರ ಕ್ಲಾರ್ಕ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಬಂದುಬಿಟ್ಟು ಇದು 10+2 ಇದೆ, ಇವರು ಕೂಡ ಅರ್ಜಿ ಸಲ್ಲಿಸ್ಬೋದು. ಆಮೇಲೆ ಅಗ್ನಿವೀರ ಟ್ರೇಡ್ಮ್ಯಾನ್ ಕ್ಲಾಸ್ 10th ಪಾಸ್ ಕೊಟ್ಟಿದ್ದಾರೆ,
ಇವರು ಕೂಡ 17 ವರ್ಷದಿಂದ 23 ವರ್ಷ ಇದ್ದ ಅಂತ ಬೇರೆ ಅದನ್ನು ತಿಳಿಸ್ಬೋದೆ. ಆಮೇಲೆ ಇನ್ನು ಟ್ರೀಟ್ಮೆಂಟ್ ನೋಡಬೇಕಂದ್ರೆ 18 ವರ್ಷ ಟ್ರೀಟ್ಮೆಂಟ್ ಬಂದಿತ್ತು, 8ನೇ ಕ್ಲಾಸ್ ಪಾಸ್ ಅಂತ ಬರ್ತಿದ್ರು ಅರ್ಜಿ ಸಲ್ಲಿಸ್ಬೋದು. ಅವರು ಕೂಡ ಏಜ್ ಬಂದುಬಿಟ್ಟು 17ವರೆಯಿಂದ 23 ವರ್ಷಕ್ಕೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಅದೇ ರೀತಿ ಕೆಟಗರಿ ಕೂಡ ಎಲ್ಲವನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಏನಿದೆ ಅಂತ. ಒಂದ್ಸರಿ ಸರಿಯಾಗಿ ಎಲ್ಲವನ್ನು ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಫ್ರೆಂಡ್ಸ್, ಈ PDFನ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ. ಅದನ್ನು ನೀವು ಹೇಳ್ತಕ್ಕೊಂದು ಸರ್ ನೋಡಿಕೊಂಡು ಅರ್ಜಿ ಸಲ್ಲಿಸಿ, ಓಕೆನಾ? ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸೆಕೆಂಡ್ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.